ವಿಧಾನಸಭೆ ಚುನಾವಣೆಗೆ ಆಮ್ ಆದ್ಮಿ ಪಾರ್ಟಿ ಭರ್ಜರಿ ತಯಾರಿ ಮಾಡಿಕೊಳ್ಳತಾ ಇದೆ. ಈಗಾಗಲೇ ಹಲವು ಪ್ರಮುಖರು ಆಪ್ಸೆ ಸೇರ್ಪಡೆಗೊಳ್ಳತಾ ಇದ್ದಾರೆ. ಇದೀಗ ಈ ಸಾಲಿಗೆ ಶಿವಮೊಗ್ಗದ ಮಾಜಿ ಮೇಯರ್ ಏಳುಮಲೈ ಸೇರ್ಕೊಂಡಿದ್ದಾರೆ. ಹೌದು, ಶಿವಮೊಗ್ಗ ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರಾಗಿದ್ದ ಎನ್ ಏಳುಮಲೈ ಜೆಡಿಎಸ್ ತ್ಯಜಿಸಿ ಆಪ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಗುರುವಾರ ಬೆಂಗಳೂರಿನ ಸಿಟಿ ಸೆಂಟರ್ ಹಾಲ್ನಲ್ಲಿ ನಡೆದ ಆಪ್ ಪಕ್ಷದ ಕರ್ನಾಟಕ ರಾಜ್ಯ ಪದಾಧಿಕಾರಿಗಳ ಸಭೆಯಲ್ಲಿ ಪಕ್ಷದ ರಾಜ್ಯ ನಾಯಕ ಪೃಥ್ವಿ ರೆಡ್ಡಿ, ಪಕ್ಷದ ದೆಹಲಿ ಮುಖಂಡ ದಿಲೀಪ್ ಪಾಂಡೆ ಮತ್ತಿತರ ಮುಖಂಡರ ಸಮ್ಮುಖದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಈ ಕುರಿತು ಕನ್ನಡ ಮೀಡಿಯಂ ಜೊತೆ ಮಾತನಾಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾಜಿ ಮೇಯರ್ ಏಳುಮಲೈ ಅವರು. ನಮಸ್ಕಾರ ಏಳುಮಲೈ ಅವರೇ. ಥ್ಯಾಂಕ್ ಯು. ಓಕೆ ಏಳುಮಲೈ ಅವರೇ, ನೀವು ಇವಾಗ ಆಮ್ ಆದ್ಮಿ ಪಕ್ಷವನ್ನ ಸೇರ್ಪಡೆಗೊಂಡಿದ್ದೀರಾ, ಹಾಗಾದ್ರೆ ಯಾವ ಉದ್ದೇಶದಿಂದ ಸೇರ್ಕೊಂಡಿದ್ದೀರಾ ನೀವು ಆಮ್ ಆದ್ಮಿ ಪಕ್ಷವನ್ನ? ಸತತವಾಗಿ ಜನ ಪ್ರಾಮಾಣಿಕವಾಗಿ ನಾನು ನೇರಿದ್ದಾಗ ಕೆಲಸ ಮಾಡಿದ್ದೀನಿ. ಅದೇ ರೀತಿಯಲ್ಲಿ ಈಗ ಮುಂದೆ ದಿನಗಳಲ್ಲಿ ಕೂಡ ನಮ್ಮ ಶಿವಮೊಗ್ಗ ನಗರದಲ್ಲಿ ಆಗಲಿ ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗಲಿ ಈ ಪಾರ್ಟಿನ ಕಟ್ಟಬೇಕು. ಈ ಪಾರ್ಟಿ ಸಿದ್ಧಾಂತ ನನಗೆ ಇಷ್ಟ ಆಗಿದೆ. ಓಕೆ, ಈ ಪಾರ್ಟಿಯಲ್ಲಿ ನಾವು ಸಾಮಾನ್ಯವಾಗಿ ಸಾಮಾನ್ಯ ಜನ ಕೂಡ ನಾವು ಒಂದು ಕೆಲಸ ಕಾರ್ಯ ಮಾಡ್ಕೊಳ್ಬಹುದು ಅಂತ ಒಂದು ನಿರೀಕ್ಷೆ ಮಾಡ್ಕೊಂಡು ನಾನು ಈ ಒಂದು ಪಾರ್ಟಿ ಸೇರಿದ್ ಮೇಡಮ್. ಓಕೆ, ಅದೇ ರೀತಿಯಲ್ಲಿ ಈಗ ಸುಮಾರು ಈಗ ನಾನು ಕೂಡ ಇಷ್ಟೇ ಈಗ ಫಸ್ಟ್ ಟೈಮ್ ನಾನು ಎಲೆಕ್ಷನ್ ಫಸ್ಟ್ ಟೈಮ್ ಕಾರ್ಪೊರೇಟರ್ ಆಗಿ ಸೋತಿದ್ದೆ. ನಾನು ಗೆದ್ದೆ ಶಿವಮೊಗ್ಗ ನಮ್ಮ ಮಹಾನಗರ ಪಾಲಿಕೆ ನಾನು ಮೇಯರ್ ಆಗಿದ್ದೆ. ಸಾಕಷ್ಟು ಕೆಲಸ ಕಾರ್ಯಗಳು ಮಾಡಿದ್ದೀವಿ. ಅದೇ ರೀತಿಯಲ್ಲಿ ನಮಗೆ ಸರಿಯಾದ ರೀತಿಯಲ್ಲಿ ಜವಾಬ್ದಾರಿಗಳು ನಾವು ತಗೊಂಡು ಈ ಕೆಲಸ ಮಾಡಬೇಕು. ಮತ್ತೆ ಈ ಪಾರ್ಟಿ ಸಿದ್ಧಾಂತ ಕೆಲವೊಂದು ಭ್ರಷ್ಟಾಚಾರದ ವಿರುದ್ಧವಾಗಿ ಈ ಪಾರ್ಟಿ ಹೋರಾಟ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ದೆಹಲಿ ಮತ್ತೆ ಕೆಲವೊಂದು ಪಂಜಾಬ್ ಆಗ್ಲಿ ಇಲ್ಲೆಲ್ಲ ಜನರು ಈಗ ಈ ಒಂದು ಪಾರ್ಟಿ ಸಿದ್ಧಾಂತ ಈ ಪಾರ್ಟಿ ಅಜೆಂಡಾ ಫ್ರೀ ಎಜುಕೇಶನ್, ಫ್ರೀ ಮೆಡಿಕಲ್ ಈ ರೀತಿಯಲ್ಲಿ ಕೆಲವೊಂದು ಜನಪರ ಕಾರ್ಯಕ್ರಮಗಳು ಅವ್ರಿಗೂ ತುಂಬಾ ನನಗೆ ಇಷ್ಟ ಆಯ್ತು ಮೇಡಮ್. ನಾನು ಹೆಚ್ಚು ಕಡಿಮೆ ಒಂದು ವರ್ಷದಿಂದ ಈ ಒಂದು ವಿಷಯವನ್ನು ನಾನು ಯೋಚನೆ ಮಾಡಿ ನಿನ್ನೆ ಡಿಸಿಷನ್ ತಗೊಂಡಿದ್ದೇನೆ. ಶಿವಮೊಗ್ಗ ಜನತೆ ಖಂಡಿತ ನಾನು ತಗೊಂಡಿರೋ ಒಂದು ನಿರ್ಧಾರಕ್ಕೆ ನನಗೆ ಸಹಕಾರ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅದೇ ರೀತಿಯಲ್ಲಿ ನಾನು ಕೂಡ ಮುಂದಿನ ದಿನಗಳಲ್ಲಿ ಶಿವಮೊಗ್ಗ ನಗರದಲ್ಲಾಗಲಿ ಅಥವಾ ಜಿಲ್ಲೆಯಲ್ಲಾಗಲಿ ಒಳ್ಳೆ ರೀತಿಯ ಕೆಲಸ ಮಾಡಿ ಜನರ ಮನಸ್ಸಲ್ಲಿ ಜಾಯ ಇಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಪಾರ್ಟಿ ಸಿದ್ಧಾಂತ ನಂಗೆ ಬಹಳ ಇಷ್ಟ ಆಗಿದೆ ಮೇಡಮ್. ಓಕೆ ಓಕೆ ಏಳುಮಲೈ ಅವರೇ, ಹಾಗಾದ್ರೆ ನಿಮ್ಮ ಮುಂದಿನ ಗುರಿ ಏನು ಅನ್ನುವಂಥದ್ದು? ಮುಂದೆ ನಾನು ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ ಮೇಡಮ್. ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ನಾನು ಈ ಒಂದು ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ನಾನು ಕೆಲಸ ಮಾಡ್ತೀನಿ ಮೇಡಮ್. ಓಕೆ ಏಳುಮಲೈ ಅವರೇ, ಕನ್ನಡ ಮೀಡಿಯಂ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು.